श्री गणेशाय नमः। अगजानन पद्मार्कं गजाननम अहर्निशम् अनेकदं तं भक्तानां एकदंतं उपास्महे। ಹಿಂದಿನ 16ನೇ ಅಧ್ಯಾಯದಲ್ಲಿ ಬ್ರಹ್ಮ ಸೃಷ್ಟಿ ಕಾರ್ಯವನ್ನು ಆರಂಭದ ಸಮಯದಲ್ಲೇ ಮಧುಕೈಟಭರ ಜನನಾಗುತ್ತೆ, ಮಧುಕೈಟಭರು ಬ್ರಹ್ಮನನ್ನೇ ಹೆದರಿಸಿ ತಿನ್ನೋದಕ್ಕೆ ಹೊರಡ್ತಾರೆ. ಅದರಿಂದ ಗಾಬರಿಯಾಗಿ ಬ್ರಹ್ಮ ವಿಷ್ಣುವನ ಕಡೆಗೆ ತಿರುಗಿದಾಗ ವಿಷ್ಣು ಯೋಗ ನಿದ್ರೆಯಲ್ಲಿದ್ದದನ್ನು ನೋಡಿ ಅವನನ್ನು ಎಚ್ಚರಗೊಳಿಸೋದಕ್ಕೋಸ್ಕರ ಯೋಗ ಮಾಯೆಯನ್ನು ಪ್ರಾರ್ಥಿಸ್ತಾನೆ. ಯೋಗ ಮಾಯೆಯ ಪ್ರಭಾವದಿಂದಲೇ ವಿಷ್ಣು ಯೋಗ ನಿದ್ರೆಯಲ್ಲಿರ್ತಾನೆ. ಆಗ ಯೋಗ ನಿದ್ರೆ ಬ್ರಹ್ಮನ ಪ್ರಾರ್ಥನೆಗೆ ಬಲಿದು ಅವನನ್ನು ಎಚ್ಚರಗೊಳಿಸ್ತಾಳ. ಆನಂತರ ಏನಾಗುತ್ತೆ ಅನ್ನೋದನ್ನು ಈಗಿನ 17ನೇ ಅಧ್ಯಾಯದಲ್ಲಿ ನೋಡೋಣ. ಭೃಗುಮುನಿಗಳು ಕಥೆಯನ್ನು ಮುಂದುವರಿಸ್ತಾರೆ. ಮಹಾವಿಷ್ಣು ಎಚ್ಚರಗೊಳ್ಳುವುದರೊಳಗಾಗಿ ರಾಕ್ಷಸರಾದ ಆ ಮಧುಕೈಟಭರಿಬ್ಬರು ತಮ್ಮ ಹಾವಳಿಯನ್ನು ಆರಂಭಿಸಿಬಿಟ್ಟರು. ಮೊದಲು ಸ್ವರ್ಗಲೋಕವನ್ನು ಹೊಕ್ಕು ಇಂದ್ರನ ಅರಮನೆಯನ್ನು ಕೊಳ್ಳೆ ಹೊಡೆದರು. ವೈವಸ್ವತ ಅಂದರೆ ಯಮಧರ್ಮರಾಯ ಅವನ ಮನೆಯನ್ನು ಮತ್ತು ಕುಬೇರನ ಅಲಕಾವತಿಯನ್ನು ಮುತ್ತಿ ಅಲ್ಲಿರುವವರನ್ನು ಸೋಲಿಸಿದರು. ಈ ಇಬ್ಬರು ದೈತ್ಯರನ್ನು ಕಂಡೊಡನೆ ದೇವತೆಗಳೆಲ್ಲ ದಾರಿ ಸಿಕ್ಕತ್ತ ಓಡತೊಡಗಿದರು. ಓಡುವ ಸಂಭ್ರಮದಲ್ಲಿ ಕೆಲವರು ಅಂದರೆ ಓಡುವ ಗಾಬರಿಯಲ್ಲಿ ಕೆಲವರು ಮೂರ್ಛೆಗೊಂಡರು, ಮತ್ತೆ ಕೆಲವರು ಒಬ್ಬರನ್ನೊಬ್ಬರು ಎಡವಿ ಬಿದ್ದರು. ಅಷ್ಟರೊಳಗಾಗಿ ಭಗವಂತನು ಸರ್ವೇಶ್ವರನು ಆದ ಶ್ರೀಹರಿಯು ನಿದ್ರೆಯಿಂದ ಎಚ್ಚೆತ್ತನು. ದೇವತೆಗಳ ಆರ್ತನಾದದಿಂದ ನಡೆದಿರುವ ಸಂದರ್ಭವನ್ನೆಲ್ಲ ಅರಿತು ಎಲ್ಲ ದೇವತೆಗಳಿಗೂ ಧೈರ್ಯವನ್ನು ಹೇಳಿ ಆ ಮಧುಕೈಟಭರೊಡನೆ ಯುದ್ಧವನ್ನು ಮಾಡಲಾರಂಭಿಸಿದನು. ಮಹಾವಿಷ್ಣು ಹೀಗೆ ಯುದ್ಧವನ್ನು ಮಾಡಿದುದು ದೇವತೆಗಳಿಗೆ, ಆದಿಶೇಷನಿಗೆ ಮೊದಲಾದ ನಾಗಗಳಿಗೆ, ಮುನಿಗಳು, ಯಕ್ಷ ರಾಕ್ಷಸರು ಮುಂತಾದವರಿಗೂ ಈ ರಾಕ್ಷಸರಿಂದ ಒದಗಿದ್ದ ಮುತ್ತಿಗೆ ಮತ್ತು ಹಿಂಸೆಯನ್ನು ನಿವಾರಣೆ ಮಾಡುವುದಕ್ಕಾಗಿಯೇ ಹೊರತು ಅದಕ್ಕೆ ಬೇರೆ ಕಾರಣವಿರಲಿಲ್ಲ. ಶ್ರೀಹರಿಯು ತನ್ನ ಆಯುಧಗಳಾದ ಶಂಖ, ಚಕ್ರ ಮೊದಲಾದವನ್ನು ಧರಿಸಿದ್ದನು. ರತ್ನ ಖಚಿತವಾದ ಕಿರೀಟವು, ಮಣಿಕುಂಡಲಗಳು ದೇವನ ಸೌಂದರ್ಯವನ್ನು ಇಮ್ಮಡಿಸಿದ್ದವು. ದೇಹದ ಕಾಂತಿಯು ನವನೀಲ ಮೇಘದಂತೆ ಹೊಳೆಯುತ್ತಲಿದ್ದಿತು. ಈ ರೀತಿಯಾಗಿ ಪರಮಾತ್ಮನು ಶೋಭಿಸಿದನು. ಅನಂತರ ಭಗವಾನ್ ನಾರಾಯಣನು ತನ್ನ ಪಾಂಚಜನ್ಯವೆಂಬ ಶಂಖವನ್ನು ಬಹಳ ಗಟ್ಟಿಯಾಗಿ ಊದಿದನು. ಆ ಮಹಾಶಬ್ದದಿಂದ ದಿಕ್ಕು ವಿದಿಕ್ಕುಗಳೆಲ್ಲವೂ ಪ್ರತಿಧ್ವನಿಗೊಂಡವು. ಅಲ್ಲಿನವರೆಲ್ಲರೂ ಗಾಬರಿಗೊಂಡರು. ಪಾಂಚಜನ್ಯದ ಭಯಂಕರವಾದ ಈ ಧ್ವನಿಯನ್ನು ಕೇಳಿ ಮಧುಕೈಟಭರಿಬ್ಬರು ಎದೆಯು ಸೀಳಿದಂತಾಯಿತು. ಅವರಿಗೂ ಬಹಳ ಭಯವುಂಟಾಯಿತು. ಆಗ ಆ ಇಬ್ಬರೂ ತಮ್ಮೊಳಗೆ ಹೀಗೆ ಮಾತನಾಡಿಕೊಂಡರು: ಇದುವರೆಗೂ ನಾವು ಅನೇಕ ಸಾಹಸ ಕೃತ್ಯಗಳನ್ನು ಮಾಡಿದ್ದೇವೆ. ಭೂಮಂಡಲವನ್ನು, ಸಪ್ತ ಪಾತಾಳಗಳನ್ನು, 21 ಸ್ವರ್ಗಗಳನ್ನು ಆಕ್ರಮಿಸಿ ಆ ಲೋಕಗಳನ್ನೆಲ್ಲ ನಾವು ಗೆದ್ದು ಸ್ವಾಧೀನಪಡಿಸಿಕೊಂಡಿದ್ದೇವೆ. ಅಲ್ಲೆಲ್ಲೂ ಇಂತಹ ಭಯಂಕರವಾದ ಧ್ವನಿಯು ಕೇಳಿಬಂದಿರಲಿಲ್ಲ. ಈಗ ನಾವು ಕೇಳಿದ ಈ ಧ್ವನಿಯು ಬರಸಿಡಿಲಿನಂತೆ ಬಹಳ ಕರ್ಕಶವು, ಗರ್ಭನಿರ್ಭೇದಕವು. ವೀರಶ್ರೇಷ್ಠರಾದ ನಮ್ಮ ಹೃದಯವನ್ನೂ ಸಹ ಈ ಶಬ್ದವು ನಡುಗಿಸಿಬಿಟ್ಟಿತು. ಹೀಗೆ ಶಬ್ದವನ್ನು ಮಾಡುವವನು ಮಹಾಶಕ್ತಿವಂತನೇ ಆಗಿರಬೇಕು. ಇಂತಹ ಶಕ್ತಿಶೀಲರು ನಾವು ಆಕ್ರಮಿಸಿದ ಯಾವ ಲೋಕಗಳಲ್ಲೂ ಇರಲಿಲ್ಲ. ಇಂತಹ ವೀರಾಗ್ರಣಿಯೊಡನೆ ನಾವು ಯುದ್ಧ ಮಾಡಲೇಬೇಕು. ಇಂಥವನೊಡನೆ ಯುದ್ಧಗೈದರೆ ಆಗ ನಮಗೆ ಬರುವ ರಣದಿಂಡಿಯು, ಅಂದರೆ ತಮಗೆ ಬರುವ ಒಂದು ರಣಚಂಡಿ ಅಥವಾ ಯುದ್ಧ ಮಾಡಬೇಕೆನ್ನುವ ಪ್ರಬಲವಾದಂಥ ಆಸೆ ಶಮನವಾಗುವುದು. ನಾವು ಬಲಿಷ್ಠರೋ, ನಮ್ಮೊಡನೆ ಹೆಣಗಾಡುವವನು ಬಲಿಷ್ಠನೋ ಅದಾದರೂ ಗೊತ್ತಾದಂತಾಗುವುದು. ಜಯ ದೊರೆಯಲಿ ಅಥವಾ ದೊರೆಯದೇ ಇರಲಿ, ಒಂದೋ ಶತ್ರುವನ್ನು ಜಯಿಸುವೆವು ಇಲ್ಲವೇ ಮತ್ತೊಮ್ಮೆ ಹುಟ್ಟೋಣ. ಈ ರೀತಿಯಾಗಿ ಅವರಿಬ್ಬರೂ ತಮ್ಮಲ್ಲೇ ನಿರ್ಧರಿಸಿಕೊಂಡು ಯುದ್ಧಕ್ಕೆ ಸಿದ್ಧನಾಗಿ ನಿಂತಿರುವ ಶ್ರೀಹರಿಯನ್ನು ಕುರಿತು ಹೀಗೆ ನುಡಿದರು: ಪುರುಷೋತ್ತಮನೇ, ನಮಗಿರುವ ಯುದ್ಧದ ಕೊಬ್ಬನ್ನು ತೃಪ್ತಿಪಡಿಸುವುದಕ್ಕಾಗಿಯೇ ಇಂದು ನೀನು ನಮಗೆ ಗೋಚರಿಸಿರುವೆ. ನಮ್ಮ ದೃಷ್ಟಿಗೆ ನೀನು ಬಿದ್ದ ಮೇಲೆ ಉತ್ತಮ ಎಂಬ ನಿನ್ನ ಖ್ಯಾತಿಯನ್ನು ಬಿಟ್ಟುಬಿಡು. ನಾವಿರುವವರೆಗೂ ನೀನೆಂದಿಗೂ ಪುರುಷೋತ್ತಮನಾಗಲಾರೆ. ಭೃಗುಮುನಿಗಳು ಹೇಳುತ್ತಾರೆ. ಇವರ ಬಿರುನುಡಿಗಳನ್ನು ಕೇಳಿ ವೈಕುಂಠಪತಿಯು ಅವರನ್ನು ಕುರಿತು ಹೀಗೆ ಹೇಳಿದನು: ದೈತ್ಯವೀರರೇ, ನೀವು ಹೇಳಿದುದು, ಇದು ನಾರಾಯಣನು ಹೇಳುತ್ತಿರುವುದು, ದೈತ್ಯವೀರರೇ ನೀವು ಹೇಳಿದುದು ವಾಸ್ತವ. ನಿಮಗೆ ಇಷ್ಟವಾದ ರೀತಿ ನನ್ನೊಡನೆ ನೀವು ಯುದ್ಧವನ್ನು ಮಾಡಬಹುದು. ತಮ್ಮಿಂದಲೇ ತಮಗೆ ಮೃತಿಯನ್ನು ಯಾರಾದರೂ ಬಯಸುವರೆ ಎಂದೆಂದಿಗೂ ಇಲ್ಲ. ದೈತ್ಯರು ಹೇಳುತ್ತಾರೆ: ದೇವರೊಡೆಯನೇ, ನಿನಗೆ 4 ಭುಜಗಳಿವೆ,
ನಾವಿಬ್ಬರೂ ನಿನ್ನೊಡನೆ ಒಮ್ಮೆಲೆ ಬಾಹುಯುದ್ಧವನ್ನು ಮಾಡಲು ಬಯಸುವೆವು. ಇದನ್ನು ನೀನು ಅನುಮೋದಿಸು. ಭೃಗುಮುನಿಗಳು ಹೇಳುತ್ತಾರೆ, ದೈತ್ಯರ ಅಭಿಮತವನ್ನು ಕೇಳಿ ಶ್ರೀಹರಿಗೆ ಬಹಳ ಹರ್ಷವುಂಟಾಯಿತು. ಹಾಗೆಯೇ ಆಗಲಿ ಎಂದು ದೇವನು ತನ್ನ ಒಪ್ಪಿಗೆಯನ್ನಿತ್ತನು. ತನ್ನ ಆಯುಧಗಳನ್ನೆಲ್ಲ ಬಿಸುಟು ಅವರೊಡನೆ ತನ್ನ ನಾಲ್ಕೂ ಭುಜಗಳಿಂದ ಹೋರಾಡತೊಡಗಿದನು. ದೈತ್ಯರು ತಮ್ಮ ತಲೆಗಳಿಂದ ಶತ್ರುವಿನ ತಲೆಗೆ ಹೊಡೆದರು. ತೊಡೆಗಳಿಂದ ಎದುರಾಳಿಯ ತೊಡೆಗಳಿಗೆ ಪ್ರಹಾರ ಮಾಡಿದರು. ತಮ್ಮ ತೋಳುಗಳಿಂದ ದೇವನ ತೋಳುಗಳನ್ನು ತಿವಿದರು. ಭುಜಗಳಿಂದ ಭುಜಗಳಿಗೂ, ಮಂಡಿಗಳಿಂದ ಮಂಡಿಗಳಿಗೂ, ಸೊಂಟಗಳಿಂದ ಸೊಂಟಕ್ಕೂ, ಮೂಗುಗಳಿಂದ ಮೂಗಿಗೂ ಪರಸ್ಪರ ಘರ್ಷಣೆಯನ್ನು ಮಾಡುತ್ತಾ ಮಲ್ಲಯುದ್ಧವನ್ನಾಡಿದರು. ವಜ್ರ ಮುಷ್ಟಿಗಳಿಂದ ಗುದ್ದಾಡಿದರು. ಇವರು ತಮ್ಮ ಬೆನ್ನಿನಿಂದ ಒಬ್ಬ ಮತ್ತೊಬ್ಬರ ಬೆನ್ನಿಗೆ ತಿಕ್ಕಿದರು. ಗುದ್ದುವುದು, ಹೊಡೆಯುವುದು, ಪರಸ್ಪರ ಎಳೆದಾಡುವುದು, ತಮ್ಮ ಕೈಯನ್ನು ಶತ್ರುವಿನ ದೇಹದ ಸುತ್ತಲೂ ಬರುವಂತೆ ಬಾಚಿ ತಬ್ಬಿ ಒಬ್ಬರನ್ನೊಬ್ಬರು ಹಿಸುಕುವುದು ಮೊದಲಾಗಿ ಯುದ್ಧವನ್ನು ಮಾಡಿದರು. ಎಲೈ ಮಹಾಮುನಿಯೇ, ಕೇಳು. ಕಲಿತನದಿಂದ ಪರಸ್ಪರರು ನಡೆಸಿದ ಈ ಹೋರಾಟವು ಬಹುಕಾಲ ನಡೆಯಿತು. ಎಂದರೆ ಸುಮಾರು ದೇವಮಾನದ ಪ್ರಕಾರ 5000 ವರ್ಷಗಳವರೆಗೂ ನಡೆಯಿತು. ಇಷ್ಟು ವರ್ಷಗಳು ಈ ದೈತ್ಯರೊಡನೆ ಸಾಹಸದಿಂದ ಹೋರಾಡಿದರು. ಇವರನ್ನು ಸರ್ವೇಶ್ವರನಾದ ಶ್ರೀಹರಿಯೂ ಸಹ ಜಯಿಸಲಾರದೆ ಹೋದನು. ಆಗ ಒಂದು ಯುಕ್ತಿಯನ್ನು ಹೂಡಿ ಗಾನವಿದ್ಯಾ ವಿಶಾರದನಾದ ಒಬ್ಬ ಗಂಧರ್ವನ ರೂಪವನ್ನು ತಾನು ಧರಿಸಿದನು. ಶ್ರೀಹರಿಯು ಗಂಧರ್ವ ರೂಪದಿಂದ ಯುದ್ಧಭೂಮಿಯನ್ನು ಬಿಟ್ಟು ಒಂದು ಅರಣ್ಯ ಪ್ರದೇಶವನ್ನು ಹೊಕ್ಕನು. ಅಲ್ಲಿ ಲಯಬದ್ಧವಾಗಿ ವೀಣೆಯನ್ನು ನುಡಿಸುತ್ತಾ ಚಿತ್ತಾಕರ್ಷಕವಾದ ಸ್ವರದಿಂದ ಗಾಯನವನ್ನು ಮಾಡತೊಡಗಿದನು. ಜಿಂಕೆ ಮೊದಲಾದ ವನ್ಯಪ್ರಾಣಿಗಳು, ಜನರು, ದೇವತೆಗಳು, ಗಂಧರ್ವರು ಮತ್ತು ರಾಕ್ಷಸರು ಸಹ ದೇವನ ಗಾನದಿಂದ ಮುಗ್ಧರಾದರು. ಹರಿಣಗಳು ಈ ಗಾನಾಮೃತಕ್ಕೆ ಮುಗ್ಧವಾಗಿ ಹುಲ್ಲು ಮೇಯುವುದನ್ನು ಸಹ ಬಿಟ್ಟವು. ಇದರಂತೆ ಮೇಲ್ಕಂಡವರೆಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಗಮನಿಸದೆ ಗಾನಾಸಕ್ತರಾಗಿ ಕುಳಿತರು. ಭಗವಂತನ ಮಧುರ ಕಂಠದಿಂದ ಹೊರಡುತ್ತಿದ್ದ ಆಲಾಪನೆಯು ಆಲಾಪನೆಯ ಮಂಜುಳ ಧ್ವನಿಯು ರಜತಗಿರಿಯವರೆಗೂ ಹೋಯಿತು. ಭಗವಾನ್ ಶಂಕರನೂ ಸಹ ಈ ಗಾಯನವನ್ನು ಕೇಳಿ ಹರ್ಷಿಸಿದನು. ನಿಕುಂಭ ಮತ್ತು ಪುಷ್ಪದಂತ ಎಂಬ ಇಬ್ಬರು ಪ್ರಮಥರನ್ನು ಕರೆದು ಕಾಡಿನಲ್ಲಿ ಗಾಯನ ಮಾಡುತ್ತಲಿರುವವನನ್ನು ಇಲ್ಲಿಗೆ ಬೇಗನೆ ಕರೆದುಕೊಂಡು ಬನ್ನಿ ಎಂಬುದಾಗಿ ಹೇಳಿದರು. ಆ ಇಬ್ಬರು ಶ್ರೀ ಶಂಕರನ ಅಪ್ಪಣೆಯಂತೆ ಆ ಅರಣ್ಯಕ್ಕೆ ಬಂದು ಗಂಧರ್ವ ರೂಪದಿಂದಿದ್ದ ಮಹಾವಿಷ್ಣುವನ್ನು ಸಂದರ್ಶಿಸಿದರು. ನಿನ್ನ ಸಂಗೀತದ ಮಧುರ ಆಲಾಪನೆಯನ್ನು ಕೇಳಿ ಭಗವಾನ್ ಶಂಕರನು ಬಹಳ ಹರ್ಷಗೊಂಡಿದ್ದಾನೆ. ಪುಣ್ಯಶೀಲನೆ, ದೇವದೇವನಾದ ಚಂದ್ರಶೇಖರನು ನಿನ್ನ ಗಾಯನವನ್ನು ಕೇಳುವುದಕ್ಕಾಗಿ ನಿನ್ನನ್ನು ಕರೆಯುತ್ತಿರುವನು. ಅವನ ಸಮೀಪಕ್ಕೆ ಬೇಗನೆ ಹೋಗೋಣ, ನಮ್ಮೊಡನೆ ಬಾ. ಹರನಲ್ಲಿ ಬಹಳ ಗೌರವಾದರಗಳನ್ನಿಟ್ಟಿದ್ದ ಶ್ರೀಹರಿಯು ನಿಕುಂಭ ಪುಷ್ಪದಂತರ ಈ ವಚನವನ್ನಾಲಿಸಿ ಮಹೇಶ್ವರನಿದ್ದೆಡೆಗೆ ಅವರೊಡನೆ ಹೊರಡಲು ಸಮ್ಮತಿಸಿ ಪ್ರಯಾಣ ಮಾಡಿದರು. ಹರನು ಚಂದ್ರನ ಅರ್ಧ ಭಾಗವನ್ನು, ಅಂದರೆ ಅರ್ಧ ಚಂದ್ರವನ್ನು ತನ್ನ ಜಡೆಯಲ್ಲಿ ಧರಿಸಿ ಅಲಂಕರಿಸಿಕೊಂಡಿದ್ದನು. ಆನೆಯ ಚರ್ಮವನ್ನು ಉಟ್ಟಿದ್ದನು. ಕೊರಳಿಗೆ ರುಂಡಗಳ ಮಾಲೆಯನ್ನು ಆಭರಣವಾಗಿ ಹಾಕಿಕೊಂಡಿದ್ದನು. ಇವನ ತಲೆಯಲ್ಲಿ ಕಂದು ಬಣ್ಣದ ಜಡೆಯು ಪ್ರಕಾಶಿಸುತ್ತಲಿದ್ದಿತು. ಸರ್ಪವನ್ನು ಯಜ್ಞೋಪವೀತದಂತೆ ಧರಿಸಿದ್ದನು. ಆಶ್ರಿತರಾದ ಭಕ್ತರನ್ನು ರಕ್ಷಿಸುವವನು, ಜಗದೊಡೆಯನು ಆದ ಪಾರ್ವತೀ ವಲ್ಲಭನಿಗೆ ಹರಿಯು ತನ್ನ ತಲೆಯನ್ನು ನೆಲದವರೆಗೂ ತಗ್ಗಿಸಿ ನಮಸ್ಕರಿಸಿದನು. ಅಭವನು ಶ್ರೀಲೋಲನಾದ ಅಧೋಕ್ಷಜನನ್ನು ತನ್ನೆರಡೂ ಕೈಗಳಿಂದಲೂ ಹಿಡಿದೆಬ್ಬಿಸಿ ಅವನಿಗೆ ತಕ್ಕ ಪೀಠವನ್ನು ಸಜ್ಜುಗೊಳಿಸಿ ಅವನನ್ನು ಯಥಾಯೋಗ್ಯವಾಗಿ ಪೂಜಿಸಿದನು. ನನ್ನ ಜನ್ಮವು ಇಂದಿಗೆ ಸಫಲವಾಯಿತು. ನಿನ್ನ ಸಂದರ್ಶನವು ಸಾಮಾನ್ಯರಿಗೆ ಲಭಿಸದಕ್ಕದ್ದಲ್ಲ. ನಿನ್ನ ಸಂದರ್ಶನದಿಂದ ಸಕಲರು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಸುಲಭವಾಗಿ ಪಡೆಯುವರು ಎಂಬುದಾಗಿ ಶ್ರೀಹರಿಯು ಸಂತೋಷದಿಂದ ನುಡಿದನು. ಗಂಧರ್ವ ರೂಪವನ್ನು ತಳೆದಿದ್ದ ಶ್ರೀಹರಿಯು ಗಾನಶ್ರವಣಾತುರನಾಗಿದ್ದ ದೇವದೇವನಾದ ಪರಶಿವನನ್ನು ತನ್ನ ವೀಣಾವಾದನ ಚಾತುರ್ಯದಿಂದಲೂ ರಾಗ ಆಲಾಪ ತಾನ ಪಲ್ಲವಿ ಮೊದಲಾದ ಬಾಯಿ ಹಾಡುಗಾರಿಕೆ ಮತ್ತು ಸುಕೋಮಲ ಕಂಠ ಇವುಗಳಿಂದ ಸಂತೋಷಪಡಿಸಿದನು. ಕುಮಾರಸ್ವಾಮಿಯನ್ನು, ಗಣಾಧೀಶನನ್ನು, ದೇವಿಯಾದ ಅಪರ್ಣೆಯನ್ನು ಅಂದರೆ ಪಾರ್ವತೀದೇವಿ ದೇವತೆಗಳನ್ನು ಮತ್ತು ಮುನಿಗಳನ್ನು ನಮಿಸಿ ಸ್ತುತಿಸಿದನು. ಆಗ ಮಹೇಶ್ವರನು ಪರಮತುಷ್ಟನಾದನು. ಹರಿಯನ್ನು ಪ್ರತ್ಯಕ್ಷವಾಗಿ ಆಲಂಗಿಸಿದನು. ಶಂಖ, ಚಕ್ರ, ಗದೆ, ಪದ್ಮ ಇವನ್ನು ಧರಿಸಿ ಪೀತಾಂಬರವನ್ನುಟ್ಟು ಶೋಭಿಸುತ್ತಿದ್ದ ಶ್ರೀಹರಿಯನ್ನು ಸಂಬೋಧಿಸಿ ಹೀಗೆ ಹೇಳಿದನು. ಶ್ರೀಹರೇ, ನಿನ್ನ ಇಷ್ಟವೇನು ಅದೆಲ್ಲವನ್ನೂ ಪ್ರಾರ್ಥಿಸು. ನಿನ್ನ ಗಾಯನದಿಂದ ಬಹಳ ಸಂತುಷ್ಟನಾಗಿರುವೆನು. ನೀನು ಬೇಡಿದುದನ್ನೆಲ್ಲ ಅನುಗ್ರಹಿಸುವೆನು ಎಂದು ಪ್ರೀತಿಯಿಂದ ನುಡಿದನು.
ಭೃಗುಮುನಿಗಳು ಕಥೆಯನ್ನು ಮುಂದುವರಿಸುತ್ತಾರೆ. ಆಗ ಮಹಾವಿಷ್ಣು ದೈತ್ಯರಾದ ಮಧುಕೈಟಭರ ಕ್ರೂರವಾದ ವೃತ್ತಾಂತವನ್ನು ಅಮೂಲಾಗ್ರವಾಗಿ ಹೀಗೆ ವಿವರಿಸಿದನು. ಹರಿಯು ಹೇಳುತ್ತಾನೆ, ನಾನು ಕ್ಷೀರಸಾಗರದಲ್ಲಿ ಎಂದಿನಂತೆ ಮಲಗಿ ಯೋಗ ನಿದ್ದೆಯಲ್ಲಿದ್ದೆನು. ನನ್ನ ಕಿವಿಯಲ್ಲಿದ್ದ ಗುಗ್ಗೆಯಿಂದ ಇಬ್ಬರು ರಕ್ಕಸರು ಜನಿಸಿದರು. ಇವರ ಹೆಸರು ಮಧು ಕೈಟಭರೆಂದು. ಅವರು ತಮ್ಮ ಪಾಡಿಗೆರದೆ ನನ್ನ ನಾಭಿಕಮಲದಿಂದ ಉತ್ಪನ್ನನಾದ ಚತುರ್ಮುಖ ಬ್ರಹ್ಮನನ್ನು ಭಕ್ಷಿಸಬೇಕೆಂದು ಯತ್ನಿಸಿದರು. ಓ ಭಗವನ್, ಆಗ ಬ್ರಹ್ಮನು ಈ ರಾಕ್ಷಸರಿಗೆ ಹೆದರಿ ನನ್ನನ್ನು ಆವರಿಸಿದ್ದ ನಿದ್ರಾದೇವಿಯನ್ನು ಕುರಿತು ನನ್ನನ್ನು ಎಚ್ಚರಗೊಳಿಸುವಂತೆ ಪ್ರಾರ್ಥಿಸಿ ಸ್ತುತಿಸಿದನು. ಅವಳು ನನ್ನನ್ನೆಬ್ಬಿಸಿದಳು. ನಾನು ಆ ಅಸುರರೊಡನೆ ಮಲ್ಲಯುದ್ಧವನ್ನು ಮಾಡಿದೆ. 5,000 ವರ್ಷಗಳವರೆಗೆ ಯುದ್ಧವನ್ನು ಮಾಡಿದರೂ ಸಹ ಆ ದೈತ್ಯರನ್ನು ಗೆಲ್ಲುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಆದುದರಿಂದ ಗಂಧರ್ವನ ರೂಪವನ್ನು ತಳೆದು ಗಾಯನವನ್ನು ಮಾಡುತ್ತಾ ನಿನ್ನ ಸಮೀಪಕ್ಕೆ ಬಂದಿರುವೆ. ಕರುಣಾನಿಧಿಯೇ, ಅವರನ್ನು ಕೊಲ್ಲುವುದಕ್ಕೆ ಒಂದು ಉಪಾಯವನ್ನು ನನಗೆ ಹೇಳು. ಪರಮೇಶ್ವರನು ಹೇಳುತ್ತಾನೆ, ಮಾಧವ, ಯುದ್ಧಕ್ಕೆ ಹೊರಡುವ ಮೊದಲು ನೀನು ಮಂಗಳಮೂರ್ತಿಯಾದ ವಿನಾಯಕನನ್ನು ಅರ್ಚಿಸಲಿಲ್ಲ. ಹಾಗೇ ರಣಭೂಮಿಗೆ ಇಳಿದೆ. ಆದುದರಿಂದಲೇ ನಿನ್ನ ಶಕ್ತಿಯು ಉಡುಗಿ ಹೋಯಿತು. ನಿಶಕ್ತನಾದ ನೀನು ಬಹಳ ಕ್ಲೇಶಕ್ಕೆ ಒಳಗಾಗಿರುವೆ. ಮಾರೀಷ ಅಂದರೆ ಸಹನಶೀಲ ಆರ್ಯ, ಮೊದಲು ಶ್ರೀ ಗಣೇಶನನ್ನು ಪೂಜಿಸಿ ಅವನ ಅನುಗ್ರಹವನ್ನು ಪಡೆದು ಯುದ್ಧಕ್ಕೆ ತೆರಳು. ವಿನಾಯಕನು ತನ್ನ ಮಾಯಾಜಾಲದಿಂದ ಅವರನ್ನು ಮೋಹಗೊಳಿಸಿ ನಿನಗೆ ವಧ್ಯರಾಗುವಂತೆ ಮಾಡುವನು. ನನ್ನ ವರಪ್ರಸಾದದಿಂದ ನೀನು ದುಷ್ಟರಾದ ಆ ಮಧುಕೈಟಭರನ್ನು ಕೊಲ್ಲುವೆ, ಇದರಲ್ಲಿ ಸಂಶಯವಿಲ್ಲ. ಹರಿಯು ಹೇಳುತ್ತಾನೆ, ಪರಮಾತ್ಮನೇ, ಭಗವಂತನಾದ ಗಣನಾಥನನ್ನು ಯಾವ ಕ್ರಮದಿಂದ ಉಪಾಸಿಸಲಿ ಎಂಬುದನ್ನು ಕರುಣೆಯಿಂದ ಹೇಳು. ಈಶ್ವರನು ಹೇಳುತ್ತಾನೆ, ಗಣೇಶನನ್ನು ಉಪಾಸಿಸುವ ಮಂತ್ರಗಳು 7 ಕೋಟಿ ಎಂದು ಆಗಮಗಳಲ್ಲಿ ಉಕ್ತವಾಗಿದೆ. ಅವುಗಳಲ್ಲಿ ಮಹಾಮಂತ್ರಗಳೆನಿಸುವವು ಬಹಳ ಇವೆ. ಅದರಲ್ಲೂ ಅತಿ ಮುಖ್ಯವಾದ ಮಹಾಮಂತ್ರವೆಂದರೆ ಏಕಾಕ್ಷರವುಳ್ಳದ್ದು. 6 ಅಕ್ಷರಗಳುಳ್ಳ ಮಂತ್ರವೂ ಇದಕ್ಕೆ ಸಮಾನವಾದುದು. ಈ 2 ಮಂತ್ರಗಳಲ್ಲಿ ಯಾವುದಾದರೊಂದನ್ನು ನಾನು ನಿನಗೆ ಉಪದೇಶಿಸುವೆನು. ಈ ಮಹಾಮಂತ್ರವನ್ನು ಏಕಾಗ್ರತೆಯಿಂದ ಜಪಿಸಿ ಭಗವಂತನಾದ ಗಣನಾಯಕನನ್ನು ಉಪಾಸಿಸಿದರೆ ನಿನ್ನ ಇಷ್ಟಾರ್ಥಗಳೆಲ್ಲವೂ ಕೈಗೊಡುವವು ಎಂದು ಶ್ರೀಶಂಕರನು ಹೇಳಿದನು. ಈ ಮಾತುಗಳನ್ನು ಕೇಳಿ ಭಗವಾನ್ ಹರಿಯು ಈ ಮಂತ್ರವನ್ನು ಉಪಾಸಿಸುವ ಸಲುವಾಗಿ ವೇಗದಿಂದ ಅಲ್ಲಿಗೆ ತೆರಳಿದನು. ಇಲ್ಲಿಗೆ ಶ್ರೀ ಗಣೇಶ ಪುರಾಣದ ಉಪಾಸನಾ ಖಂಡದಲ್ಲಿ ಮಂತ್ರೋಪದೇಶ ಎಂಬಲ್ಲಿಗೆ 17ನೇ ಅಧ್ಯಾಯದ ಅನುವಾದವು ಸಮಾಪ್ತಿಗೊಂಡಿತು. ಹಿಂದಿನ ಅಧ್ಯಾಯಗಳಲ್ಲಿ ನಾವು ಕೇಳಿದಂತೆಯೇ ಮಹಾವಿಷ್ಣುವು ಎಚ್ಚರಗೊಳ್ತಾನೆ. ಮಧುಕೈಟಭರೊಡನೆ 5,000 ವರ್ಷಗಳವರೆಗೆ ಯುದ್ಧ ಮಾಡಿದರೂ ಅದು ಮಲ್ಲಯುದ್ಧವನ್ನು ಮಾಡಿದರೂ ಸಹ ಅವನಿಗೆ ಗೆಲುವು ಲಭಿಸೋದಿಲ್ಲ. ಆಗ ಗಂಧರ್ವನ ರೂಪ ತಾಳಿ ಗಾಯನ ಮಾಡುತ್ತಾ ಪರಮೇಶ್ವರನ ಸನ್ನಿಧಿಗೆ ಬರ್ತಾನೆ. ಪರಮೇಶ್ವರ ಅವನಿಗೆ ಗಣಪತಿಯ ಪೂಜೆಯನ್ನು ಮಾಡಿ ವಿಘ್ನ ನಿವಾರಿಸಿಕೊಂಡು ಯುದ್ಧಕ್ಕೆ ನೀನು ಇಳಿಯಲಿಲ್ಲವಾದ್ದರಿಂದ ಇಷ್ಟೆಲ್ಲ ಸಮಸ್ಯೆ ಆಯಿತು. ಈ ಹಿಂದಿನ ಅಧ್ಯಾಯಗಳಲ್ಲಿ ನೀವು ಗಮನಿಸಿರಬಹುದು, ಬ್ರಹ್ಮದೇವ ಸೃಷ್ಟಿ ಕಾರ್ಯವನ್ನು ಮಾಡುವ ಆರಂಭದಲ್ಲಿ ಗಣೇಶನನ್ನು ಸ್ಮರಿಸದೇ ಹೋಗಿದ್ದರಿಂದ ವಿಘ್ನಾಭಿಮಾನಿ ದೇವತೆಗಳು ಅವನನ್ನು ಮುತ್ತಿ ಹಿಂಸಿಸ್ತಾರೆ. ಕೊನೆಗೆ ಸ್ವಯಂ ಗಣಪತಿಯೇ ಅವನಿಗೆ ಏಕಾಕ್ಷರ ಮಂತ್ರವನ್ನು ಉಪದೇಶ ಕೊಡ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಮಹಾವಿಷ್ಣು ದೈತ್ಯರನ್ನು ಸಂಹಾರಕ್ಕೆ ಹೊರಟಾಗ ಗಣೇಶನನ್ನು ಪೂಜೆ ಮಾಡದೇ ಇದ್ದಿದ್ದರಿಂದ ಅವನಿಗೆ ಯಶಸ್ಸು ಸಿಗೋದಿಲ್ಲ. ಅದಕ್ಕೋಸ್ಕರ ಬಹುಶಃ ಇಲ್ಲಿ ಈಶ್ವರ ಅವನಿಗೆ ಏಕಾಕ್ಷರ ಅಥವಾ ಷಡಕ್ಷರ ಮಂತ್ರವನ್ನು ಉಪದೇಶ ಕೊಡ್ತಾನೆ. ಸಹಜವಾಗಿ ಹಲವರಲ್ಲಿ ಕುತೂಹಲ ಇರುತ್ತೆ, ಯಾವುದಿದು ಮಂತ್ರ ಅಂತ. ಮಂತ್ರವನ್ನು ನಾನಿಲ್ಲಿ ಹೇಳ್ತೀನಿ, ಆದರೆ ಮಂತ್ರವನ್ನು ಹೇಳಿದ ಮಾತ್ರಕ್ಕೆ ಅದು ಕೇವಲ ಮಾಹಿತಿಯಾಗಿರುತ್ತೆ. ಅದು ಉಪದೇಶ ಪಡೆದುಕೊಳ್ಳೋದಕ್ಕೆ ನೀವು ಯೋಗ್ಯ ಗುರುಗಳನ್ನು ಕಂಡು ಯಾವ ರೀತಿ ಅದನ್ನು ಉಪಾಸನೆ ನಡೆಸಬೇಕು, ಯಾವ ರೀತಿಯಾಗಿ ಅದನ್ನು ಸಾಧನೆ ಮಾಡಬೇಕು ಅನ್ನೋದನ್ನು ಯೋಗ್ಯ ಗುರು ಮುಖೇನವೇ ಪಡೆಯಬೇಕು. ಮಾಹಿತಿಗೋಸ್ಕರ ಮಾತ್ರವೇ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ ಏಕಾಕ್ಷರ ಮಂತ್ರ ಅಂತಕ್ಕಂಥದ್ದು ಓಂ ಗಂ ಗಣೇಶಾಯ ನಮಃ, ಗಣೇಶಾಯ ನಮಃ ಅಂತ ಮುಂದೆ ಬರುತ್ತೆ. ಅಲ್ಲಿ ಏಕಾಕ್ಷರ ಮಂತ್ರ ಗಂ ಅಂತಕ್ಕಂಥದ್ದು, ಅದಕ್ಕೆ ಪ್ರಣವವನ್ನು ಸೇರಿಸಿ ಓಂ ಗಂ ಅಂತಕ್ಕಂಥದ್ದು ಏಕಾಕ್ಷರ ಮಂತ್ರವಾಗಿರುತ್ತೆ. ಅದೇ ರೀತಿಯಾಗಿ ಷಡಕ್ಷರ ಮಂತ್ರವು ವಕ್ರತುಂಡಾಯ ಹುಂ ಅಂತಕ್ಕಂಥದ್ದು ಷಡಕ್ಷರ ಮಂತ್ರವಾಗಿರುತ್ತೆ.
ಆದರೆ ಇವೆರಡೂ ಸಹ ಕೇವಲ ಮಾಹಿತಿಗಾಗಿ ಬರೀ ಶಬ್ದಗಳನ್ನು ಪದಗಳನ್ನು ಉಚ್ಚರಿಸಿದರೆ ಯಾವ ಸಾಧನೆಯೂ ಆಗೋದಿಲ್ಲ ಆ ಸಾಧನೆ ಮಾಡೋದಕ್ಕೆ ನಿರ್ದಿಷ್ಟವಾದ ಕ್ರಮ ನಿರ್ದಿಷ್ಟವಾದ ವಿಧಾನ ಅದಕ್ಕೆ ಪೂರ್ವದಲ್ಲಿ ಅಂಗನ್ಯಾಸ ಕರನ್ಯಾಸಗಳು ಇವೆಲ್ಲವೂ ಇರುತ್ತೆ ಆದ್ದರಿಂದ ತಾವು ಯಾವುದೇ ಮಂತ್ರದ ವಿಷಯ ವಿಚಾರವಾಗಿ ಮಾಹಿತಿ ತಂಪಡಿದರೂ ನೇರವಾಗಿ ಅದನ್ನು ಉಚ್ಚಾರಣೆ ಮಾಡೋದಕ್ಕೆ ಹೋಗದೆ ಗುರುಮುಖೇನವಾಗಿ ಯಾವ ರೀತಿ ಮಾಡಬೇಕು ಅನ್ನೋ ಉಪಾಸನಾ ವಿಧಾನವನ್ನು ತಿಳಿದು ಅದನ್ನು ಉಪಾಸನೆ ಅಥವಾ ಸಾಧನೆ ಮಾಡತಕ್ಕಂಥದ್ದು ಉತ್ತಮ ಇಲ್ಲಿ ಈ ಮಂತ್ರಗಳನ್ನು ಸ್ವಯಂ ಬ್ರಹ್ಮದೇವ ಸ್ವಯಂ ಗಣಪತಿಯೇ ಇರಬಹುದು ಅಥವಾ ಮಹೇಶ್ವರನೇ ಇರಬಹುದು ಬ್ರಹ್ಮನಿಗಾಗಲಿ ವಿಷ್ಣುವಿಗಾಗಲಿ ಉಪದೇಶ ಕೊಟ್ಟರು ಅದರ ಮೂಲಕ ಅವರ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿತು ಅಂದರೆ ಆ ಮಂತ್ರಗಳ ವಿಶೇಷವಾದ ಶಕ್ತಿಯನ್ನು ತಿಳಿಸೋದಕ್ಕೋಸ್ಕರ ಪುರಾಣದಲ್ಲಿ ಈ ಪ್ರಸಂಗವನ್ನು ಕವಿ ತಂದಿರುತ್ತಾರೆ ಆದರೆ ಅದನ್ನು ಸಾಧನೆ ಮಾಡತಕ್ಕಂಥವರು ಯೋಗ್ಯ ಮಾರ್ಗದಲ್ಲಿ ಹೋಗುವುದು ಉತ್ತಮ ಇಲ್ಲಿಗೆ 17ನೇ ಅಧ್ಯಾಯ ಮುಕ್ತಾಯವಾಯಿತು ನಮಸ್ತೆ ಶಾರದಾದೇವಿ ಕಾಶ್ಮೀರ ಪರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ